ಮತ್ತೆ ಯಥಾರೀತಿ ಓಡುತ್ತಾ ಓಲಾ ಉಬರ್ ರ್ಯಾಪಿಡೋ ಇವತ್ತು ನಿರ್ಧಾರ ಆಗಲಿದೆ ಆಪ್ ಆಧಾರಿತ ಸೇವೆಗಳ ಭವಿಷ್ಯ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಇವತ್ತು ಮಹತ್ವದ ಸಭೆ ಕೂಡ ನಡೆಯಲಿದೆ ಓಲಾ ಉಬರ್ ಮ್ಯಾನೇಜ್ಮೆಂಟ್ ಜೊತೆ ಸಭೆ ನಡೆಯಲಿದೆ ಶಾಂತಿನಗರ ಕೇಂದ್ರ ಕಚೇರಿಯಲ್ಲಿ ಆಯುಕ್ತರೊಂದಿಗೆ ಸಭೆ ನಿಗದಿಯಾಗಿದೆ ಇಂದು ಮಧ್ಯಾಹ್ನ 2:30 ಕ್ಕೆ ಮಹತ್ವದ ಸಭೆ ನಿಗದಿ ಆಗಿದೆ ಓಲಾ ಉಬರ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ಅಂದ್ರೆ ಕೇವಲ ಗ್ರಾಹಕರಿಗೆ ಅಷ್ಟೇ ಅಲ್ಲ ಚಾಲಕರಿಗೂ ಕೂಡ ಅಲ್ಲಿ ಸುಲಿಗೆ ಮಾಡಲಾಗ್ತಾ ಇದೆ 20 ರೂಪಾಯಿ ದಿನಕ್ಕೆ ಚಾರ್ಜ್ ಮಾಡ್ತಾರೆ ಅದು ಮಂತ್ಲಿ 600 ರೂಪಾಯಿ ಆಗುತ್ತೆ ಲಕ್ಷಾಂತರ ಜನ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ 9 ಕೋಟಿ ಇದರಿಂದನೇ ಆದಾಯ ಬರುತ್ತೆ ಹಾಗಾಗಿ ಚಾಲಕರು ಬೇಸತ್ತು ಹೋಗಿದ್ದಾರೆ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಗತಿ 2:30 ಗೆ ಸಭೆ ನಿಗದಿ ಆಗಿದೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿ ಓಲಾ ಉಬರ್ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ ಜನ್ಮಿ ಈ ಓಲಾ ಉಬರ್ ಆಟೋ ವ್ಯವಸ್ಥೆ ಸೇವೆ ಏನಿದೆ ಇವುಗಳನ್ನು ಒದಗಿಸಬಾರದು ಈ ಸೌಲಭ್ಯವನ್ನ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇನ್ನು ಮುಂದೆ ಕೊಡಬಾರದು ಅಂತ ಹೇಳಿಬಿಟ್ಟು 3 ದಿನಗಳ ಹಿಂದೆ ಸಾರಿಗೆ ಇಲಾಖೆಯ ವತಿಯಿಂದ ಒಂದು ಅಧಿಕೃತವಾದಂತ ಆದೇಶ ಹೋಗಿತ್ತು ಇಲಾಖೆಯ ಆಯುಕ್ತ ಆಗಿರುವಂತ ಕುಮಾರ್ ಅವರು ಒಂದು ಆದೇಶವನ್ನ ಕೊಡ್ತಾರೆ 3 ದಿನಗಳ ಒಳಗಡೆ ಈ ಅಗ್ರಿಗೇಟರ್ಸ್ ಗಳು ಇದಕ್ಕೆ ರೆಸ್ಪಾಂಡ್ ಮಾಡಬೇಕು ಇಲ್ಲವಾದಲ್ಲಿ ನಾವು ಕಾನೂನು ರೀತಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ನಿಮ್ಮದೇ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ಕೊಡಬೇಕು ಅಂತ ಹೇಳಿದ್ರು ಬಟ್ ಯಾವುದೇ ರೀತಿಯಾದಂತ ಅವರ 3 ದಿನಗಳ ಅವಧಿಯ ಒಳಗಡೆ ಯಾವುದೇ ಉತ್ತರ ಬಂದಿಲ್ಲ ಬಟ್ ಅದಾದ ಮೇಲೆ 5 ದಿನಗಳ ಬಳಿಕ ಈಗ ಅಗ್ರಿಗೇಟರ್ಸ್ ಗಳು ಯಾರಿ ಓಲಾ ಉಬರ್ ನ ಮ್ಯಾನೇಜ್ಮೆಂಟ್ ಏನಿವೆ ಅವರು ರೆಸ್ಪಾನ್ಸ್ ಮಾಡಿರುವಂತದ್ದು ಸೋ ಈ ಹಿನ್ನೆಲೆಯಲ್ಲಿ ಇವತ್ತು ಆ ಅಗ್ರಿಗೇಟರ್ಸ್ ಗಳ ಜೊತೆ ಒಂದು ಸಭೆಯನ್ನ ನಡೆಸುತ್ತಾ ಇದ್ದಾರೆ ಮಧ್ಯಾಹ್ನ ಸುಮಾರು 2:30 ರ ಹೊತ್ತಿಗೆ ಇಲಾಖೆಯ ಆಯುಕ್ತ ಆಗಿರುವಂತ ಎಚ್ಎಂ ಕುಮಾರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಇವರುಗಳ ಜೊತೆ ಮ್ಯಾನೇಜ್ಮೆಂಟ್ ನ ಜೊತೆ ಸಭೆ ನಡೆಯುತ್ತೆ ಸಭೆ ಬಳಿಕ ಏನೆಲ್ಲ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನುವಂತದ್ದು ಸದ್ಯ ಕುತೂಹಲ ಆಗಿರುವಂತದ್ದು ಯಾಕಂತಂದ್ರೆ ಈ ಓಲಾ ಉಬರ್ ವಿರುದ್ಧ ಕೇಳಿ ಬರ್ತಾ ಇರುವಂತ ದೂರುಗಳು ಇವತ್ತು ನಿನ್ನೆಯ ದೂರಲ್ಲ ಕಳೆದ ಹಲವಾರು ವರ್ಷಗಳಿಂದ ಓಲಾ ಉಬರ್ ಸಂಸ್ಥೆಯ ವಿರುದ್ಧ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಆಡ್ ಆನ್ ಅನ್ನೋ ತರ ಈಗ ರ್ಯಾಪಿಡೋ ಕೂಡ ಸೇರ್ಪಡೆ ಆಗಿದೆ ಬಟ್ ರ್ಯಾಪಿಡೋ ಗೆ ಯಾವುದೇ ರೀತಿಯಾಗಿ ಕಾನೂನು ರೀತಿಯ ಪರವಾನಗಿ ಅವರಿಗೆ ಕೊಟ್ಟಿಲ್ಲ ಬಟ್ ಸ್ಟಿಲ್ ಅವರು ರನ್ ಆಗ್ತಾ ಇದ್ದಾರೆ ಆ ವಿಚಾರವಾಗಿಯೂ ಕೂಡ ಕ್ರಮ ತೆಗೆದುಕೊಳ್ಳುತ್ತಾರೆ ಅದರ ಜೊತೆ ಓಲಾ ಉಬರ್ ನಲ್ಲಿ ಕೇವಲ ಟ್ಯಾಕ್ಸಿ ಸೇವೆಗೆ ಮಾತ್ರ ನಾವು ಕಾನೂನು ಪ್ರಕಾರ ಅವಕಾಶ ಕೊಟ್ಟಿದ್ವಿ ಆಟೋ ಸೇವೆಗೆ ಅವಕಾಶ ಕೊಟ್ಟಿಲ್ಲ ಆದರೂ ಕೂಡ ಈಗ ಆಟೋ ಸೇವೆಯನ್ನು ಒದಗಿಸ್ತಾ ಇರುವಂತದ್ದು ದುಪ್ಪಟ್ಟು ದರವನ್ನು ಒದಗಿಸ್ತಾ ಇರುವಂತದ್ದು ಜನಸಾಮಾನ್ಯರಿಗೂ ಕೂಡ ಒಂದು ರೀತಿಯಾಗಿ ಬರ ಎಳೆದಂತಾಗಿದೆ ಜೊತೆಗೆ ಯಾರು ಆ ಒಂದು ಆಟೋವನ್ನು ಓಡಿಸ್ತಾರೆ ಚಾಲಕರು ಅವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಯಾಕಂತಂದ್ರೆ ಡೈಲಿ ಅವರಿಗೆ ಪ್ಲಾಟ್ಫಾರ್ಮ್ ಶುಲ್ಕ ಅಂತ ಹೇಳಿಬಿಟ್ಟೆ 20 ರೂಪಾಯಿ ಕಟ್ ಮಾಡ್ತಾರೆ ನೀವೇ ಹೇಳಿದಾಗೆ ಲಕ್ಷಾಂತರ ಜನ ಅಲ್ಲಿ ನೋಂದಣಿ ಆಗಿರ್ತಾರೆ ರಿಜಿಸ್ಟರ್ ಆಗಿರ್ತಾರೆ ಆ ಆ್ಯಪ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ ಸೊ ಅದರಿಂದನೇ ಅವರಿಗೆ ಕೋಟಿಗಟ್ಟಲೆ ಲಾಭ ಹೋಗುತ್ತೆ ಸೊ ಇದು ಕೂಡ ಚಾಲಕರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಈ ಹಿನ್ನೆಲೆ ಅವಧಿ ಮುಗಿದ ಹಿನ್ನೆಲೆ ನಿನ್ನೆ ಸಾರಿಗೆ ಇಲಾಖೆಯ ಆಯುಕ್ತರು ಅಲರ್ಟ್ ಆಗ್ತಾರೆ ಆರ್ಟಿಒ ಕಚೇರಿಯಲ್ಲಿ ಖುದ್ದು ಅವರೇ ಕೂತ್ಕೊಂಡು ಏನೋ ಒಂದಷ್ಟು ಓಲಾ ಆಟೋಗಳನ್ನು ಬುಕ್ ಮಾಡ್ತಾರೆ ಬುಕ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಆಟೋಗಳು ಬಂದಾಗ ಸೀಸ್ ಮಾಡ್ತಾರೆ ಈ ಹಿನ್ನೆಲೆ ಸಾಕಷ್ಟು ಪ್ರೊಟೆಸ್ಟ್ ಕೂಡ ನಿನ್ನೆ ನಡೆದಿತ್ತು ನಿರಂತರ ಏನೋ ಸಿಕ್ಕಾಪಟ್ಟೆ ಆಕ್ರೋಶಗಳನ್ನು ಕೂಡ ಹೊರಹಾಕಿದ್ರು ಈ ವಿಚಾರವಾಗಿ ಈ ಎಲ್ಲ ವಿಚಾರವನ್ನು ಪರಿಗಣನೆಗೆ ತೆಗೆದುಕೊಂಡು ಇವತ್ತು ಒಂದು ಸಭೆ ಮಾಡ್ತಾ ಇದ್ದಾರೆ ಬಟ್ ಇವರಿಗೆ ಸಭೆಯಲ್ಲೂ ಕೂಡ ಒಂದಷ್ಟು ವಿಚಾರಗಳು ಮಹತ್ವ ಪಡೆದುಕೊಳ್ಳುತ್ತೆ ಯಾಕಂತಂದ್ರೆ 2016 ಅಲ್ಲಿ ಈ ಒಂದು ವಿಚಾರ ಮತ್ತೆ ಕೋರ್ಟ್ ಏನೋ ಪ್ರಸ್ತಾಪ ಆಗಿತ್ತು ಆ ಸಂದರ್ಭದಲ್ಲಿ ಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿತ್ತು ಮಧ್ಯಂತರ ಒಂದು ಆದೇಶವನ್ನು ಹೊರಡಿಸಿ ಬಿಟ್ಟಿತ್ತು ಸೊ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಅಗ್ರಿಗೇಟರ್ಸ್ ಆಕ್ಟ್ ಪ್ರಕಾರ ಸಾರಿಗೆ ಇಲಾಖೆ ಏನು ಹೇಳ್ತಿದೆ ಅಂದರೆ ಅಗ್ರಿಗೇಟರ್ಸ್ ಆಕ್ಟ್ ಪ್ರಕಾರ ಕೇವಲ ಕ್ಯಾಬ್ ಸೇವೆಯನ್ನು ಮಾತ್ರ ಒದಗಿಸಬೇಕು ಆಟೋ ಹಾಗೂ ಸೇವೆಯನ್ನು ಒದಗಿಸೋ ಹಾಗಿಲ್ಲ ಯಾವುದೇ ಸಂಸ್ಥೆಗಳು ಅಂತ ಇದು ಸಾರಿಗೆ ಇಲಾಖೆ ಹೇಳ್ತಾ ಇರುವಂಥದ್ದು ಬಟ್ ಅಗ್ರಿಗೇಟರ್ಸ್ ಏನು ಹೇಳ್ತಾ ಇರುವಂಥದ್ದಂದರೆ 2016 ಅಲ್ಲಿ ಕೋರ್ಟ್ ಒಂದು ಮಧ್ಯಂತರ ತೀರ್ಪನ್ನು ಹೊರಡಿಸಿತ್ತು ಆ ತೀರ್ಪಿನ ಪ್ರಕಾರ ನಾವು ಸ್ಟೇ ತಗೋ ಬಂದಿದ್ರು ಸೊ ಹಾಗಾಗಿ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು ಅಗ್ರಿಗೇಟರ್ಸ್ ನ ವಾದ ಆಗಿತ್ತು ಸೊ ಈ ಅಗ್ರಿಗೇಟರ್ಸ್ ಮತ್ತೆ ಸಾರಿಗೆ ಇಲಾಖೆ ಇವೆರಡರ ವಾದವನ್ನು ಕೂಡ ಖುದ್ದು ಅವರೇ ಇಬ್ಬರ ಸಮ್ಮುಖದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಕಾನೂನು ರೀತಿಯ ತೊಡಕಿರೋದ್ರಿಂದ ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಜೊತೆ ಕೂಡ ಸಾರಿಗೆ ಇಲಾಖೆ ಚರ್ಚೆ ಮಾಡಿ ಮುಂದಿನ ಸ್ಟೆಪ್ ಅನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಬಟ್ ಸಾರ್ವಜನಿಕರ ಸಾಕಷ್ಟು ದೂರಿದೆ 100 ರೂಪಾಯಿ ಇರೋ ಕಡೆ 200 ರೂಪಾಯಿ ತಗೋತಾರೆ 200 ರೂಪಾಯಿ ಇರೋ ಕಡೆ 300 ರೂಪಾಯಿ ತಗೋತಾರೆ ಸದ್ಯ ಒಂದು 2 ಕಿಲೋಮೀಟರ್ ಹೋಗಬೇಕು ಅಂತ ಅಂದ್ರೆ ನಾವು 100 ರೂಪಾಯಿ ಕೊಡೋ ಪರಿಸ್ಥಿತಿ ಇದೆ ಸೊ ಈ ತರಹದ ವ್ಯವಸ್ಥೆ ಇರುವಂತಹ ಅಗ್ರಿಗೇಟರ್ಸ್ ಮೂಲಕ ರನ್ ಆಗ್ತಾ ಇರುವಂತಹ ಸಂಸ್ಥೆಯ ಅವಶ್ಯಕತೆ ನಮಗಿಲ್ಲ ಅನ್ನುವಂಥದ್ದು ಆಟೋ ಚಾಲಕರು ಕೂಡ ಹೇಳ್ತಾ ಇರುವಂಥದ್ದು ಸರ್ಕಾರದ್ದೇ ಒಂದು ಆ್ಯಪ್ ಮಾಡಿಕೊಂಡು ನಾವು ಅದರಲ್ಲಿ ರನ್ ಮಾಡ್ತೀವಿ ಅಂತ ಆಟೋ ಚಾಲಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಸೊ ಈತ ಪ್ರಯಾಣಿಕರಿಗೂ ಲಾಭ ಇಲ್ಲ ಈತ ಚಾಲಕರಿಗೂ ಲಾಭ ಇಲ್ಲ ಅಂದಮೇಲೆ ಈ ಆ್ಯಪ್ ಅನ್ನು ಬಹುಶಃ ಕ್ಲೋಸ್ ಮಾಡೋದೇ ಒಳ್ಳೆಯದು ಅಂತ ಅನ್ನಿಸ್ತದೆ ಜಾನ್ವಿ ಥ್ಯಾಂಕ್ ಯು ಪ್ರಗತಿ ಮಾಹಿತಿಗಾಗಿ
ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.